ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ ಮಾರ್ನಿಂಗ್ 10 ಆಗಿದೆ. ಹೊರಗಡೆ ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ, ಸೊ ಹಂಗಾಗಿ ಸರಿ ಬ್ಯಾಂಕಿಗೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಯಜಮಾನ್ರು ಹೊಸಪೇಟೆಯಿಂದ ಬಂದಿದ್ದಾರೆ, ಮಲಗಿದ್ದಾರೆ, ಯಾಕಂತಂದರೆ ನೈಟು ಟ್ರೈನಲ್ಲಿ ನಿದ್ದೆ ಇರಲಿಲ್ವಂತೆ. ಸೊ ಹಂಗಾಗಿ ಇವಾಗ ಬಂದು ಮಲಗಿದ್ದಾರೆ. ನಾನು ಬ್ಯಾಂಕಿಗೆ ಹೋಗ್ಬರೋಣ, ಫಸ್ಟ್ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ, ಹಂಗಾಗಿ ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗಿದ್ದೀನಿ. ಆದ್ಯನೂ ಇಲ್ಲೇ ಇದ್ದಾಳೆ. ಹಾಯ್ ಅನ್ನು, ಹಾಯ್ ಅನ್ನು. ಅವಳಿಗೆ ಹಾಯ್ ಅನ್ನು. ಓಕೆ ಫ್ರೆಂಡ್ಸ್, ಇವಾಗ ತಿಂಡಿಗೆ ಅಮ್ಮ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ, ಜೊತೆಗೆ ದೋಸೆ ಇಟ್ಟಿದೆ. ದೋಸೆ ಹಾಕ್ಕೊಡ್ತಾರೆ ಇವಾಗ. ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಫಸ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಬಂದು ಮತ್ತೆ ನಾನು ವಿಡಿಯೋದಲ್ಲಿ ಸಿಗ್ತೀನಿ. ಇವಾಗ ನಾನು ಟಿಫನ್ ಮಾಡಿಕೊಂಡು ಪಾಪುಗೂ ಟಿಫನ್ ತಿನ್ನಿಸಿ, ಜೊತೆಗೆ ಯಜಮಾನರು ಸಹ ಅಮ್ಮನ ಮನೆಯಲ್ಲಿ ನೀರು ಕಾಯಿಸಿದ್ರು, ಇದು ಅಣ್ಣನ ಮನೆಯಲ್ಲಿ ಇರೋದಲ್ವ, ಅಮ್ಮನ ಮನೆಯಲ್ಲಿ ನೀರು ಕಾಯಿಸಿದ್ರು. ಅವ್ರನ್ನ ಅಮ್ಮನ ಮನೆ ಹತ್ರ ಬಿಟ್ಟು ಸರಿ ಅಂತ ನಾನು ಬ್ಯಾಂಕಿಗೆ ಆಟೋದಲ್ಲಿ ಹೋದೆ. ಫ್ರೆಂಡ್ಸ್, ಇವಾಗ ಬಂದೆ ಮನೆಗೆ. ಟೈಮ್ ಬಂದು 12:30 ಆಗಿದೆ. ಕರೆಕ್ಟಾಗಿ 10:00 ಇಲ್ಲಿಂದ ಹೊರಟೆ, 10:00 ಹೋದವಳು, ಈಗ 12:30 ಬಂದಿದ್ದೀನಿ. 1:45 ಆಗಿದೆ ನಾನು ಮನೆಯಿಂದ ಹೊರಗೆ ಹೋಗಿ. ಜೊತೆಗೆ ಬರುವಾಗ ಹಂಗೆ ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು. ಕಲ್ಲಂಗಡಿ ಹಣ್ಣು ಅಂದರೆ ಕೇಳಬೇಕಾ? ಫಸ್ಟೇ ಕಲ್ಲಂಗಡಿ ಹಣ್ಣು ತಿನ್ನೋಕೆ ಸಿಕ್ಕಾಪಟ್ಟೆ ಇಷ್ಟ ನನಗೆ, ಅದಕ್ಕೆ 5 kg ಇದೆ ತೊಗೊಬಂದಿದ್ದೀನಿ, ತಿಂದು ಖಾಲಿ ಮಾಡೋಣ ಅಂತ. ಪಾಪುನೂ ಅಷ್ಟೇ, ಇಲ್ಲ ಇದ್ದಾಳೆ, ಟಿ ವಿ ನೋಡ್ತಾ ಇದ್ದಾಳೆ ನೋಡಿ ಅವಳು. ಹಾಗೆ ಫ್ರೆಂಡ್ಸ್, ನಾನು ಅಣ್ಣನ ಮನೆಗೆ ಫ್ರಿಡ್ಜ್ ತರ್ತಾರೆ ಅಂತ ಹೇಳಿದ್ದೆ ಅಲ್ವಾ, ತಂದಾಗ ತೋರಿಸ್ತೀನಿ ಅಂತ ತೋರಿಸ್ತೀನಿ. ತಂದಿದ್ದಾರೆ, ತೋರಿಸ್ತೀನಿ. ಬಟ್ ಅಷ್ಟರಲ್ಲಿ ಕಲ್ಲಂಗಡಿ ಹಣ್ಣನ್ನು ಅಮ್ಮನ ಹತ್ರ ಕಟ್ ಮಾಡಿಸ್ಕೊಂಡು ತಿಂದು ಫಸ್ಟು ಸಮಾಧಾನ ಮಾಡಿಕೊಂಡು ಆಮೇಲೆ ನಾನು ಮತ್ತೆ ನಿಮಗೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಓಕೆನಾ? ಇವಾಗ ಅಮ್ಮಂಗೆ ಹೇಳಿದೆ, ಅಮ್ಮ ಕೆಳಗಡೆ ಪಾಪುನ ಕರ್ಕೊಂಡೋಗಿದ್ರು. ಆಮೇಲೆ ಹೇಳಿದೆ, ಅಮ್ಮ ಕಲ್ಲಂಗಡಿ ಹಣ್ಣು ಕುಯ್ಕೊಡು ತಿಂತೀನಿ ಅಂತ ಹೇಳಿದೆ. ಸೊ ಅಮ್ಮನೂ ಅಷ್ಟೇ ಬಂದು ಪಾಪುಗೂ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಟ್ರು, ಜೊತೆಗೆ ನನಗೂ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಡ್ತೀನಿ ಅಂದರು. ನಾನು ಬೇಡ, ನನಗೆ ಹಾಗೆ ಬರೀ ಸಿಪ್ಪೆ ಮಾತ್ರ ತೆಗೆದ್ಬಿಟ್ಟು ಕೊಡಮ್ಮ, ನಾನು ತಿಂತೀನಿ ಅಂತ ಅಂದೆ. ಸೊ ಹಾಗಾಗಿ ಸರಿ ಅಂತ ಅಮ್ಮ ಅದನ್ನೆಲ್ಲ ಸುಳಿದ್ಬಿಟ್ಟು ಕೊಟ್ಟರು. ನಾನು ತಿಂತಾ ಇದ್ದೀನಿ. ಬಿಗ್ ಬಾಸ್ ಬೇರೆ ಬರ್ತಾಯಿತ್ತು, ಸರಿ ಅಂತ ಬಿಗ್ ಬಾಸ್ನ ನೋಡಿಕೊಂಡು ತಿಂತಾ ಇದ್ದೆ. ನಾನೇನಂತ ಅಂದರೆ, ಬಿಗ್ ಬಾಸ್ ಸೀಸನ್ 1 ಬಂದಾಗ ತುಂಬ ಇಂಟ್ರೆಸ್ಟಾಗಿ ನೋಡ್ತಿದ್ದೆ. 1-2 ಪರವಾಗಿಲ್ಲ, ಬಟ್ ಇತ್ತೀಚೆಗೆ ಅಷ್ಟು ಬಿಗ್ ಬಾಸ್ ನೋಡೋ ಕ್ರೇಜ್ ಅಂತೂ ಏನಿಲ್ಲ. ಯಾಕಂತಂದರೆ ಇಷ್ಟನೇ ಆಗಲ್ಲ, ಏನೋ ಒಂಥರ ಫೇಕ್ ಅನಿಸುತ್ತೆ ನನಗೆ. ಎಲ್ಲರೂ ಏನಂತ ಅಂದರೆ, ಮೀಡಿಯಾ ಅನ್ನೋದಕ್ಕಿಂತ ಕ್ಯಾಮ್ರಾ ಮುಂದೆ ತಂದು ಚೆನ್ನಾಗಿ ಕಾಣಬೇಕು ಅಂತಲೇ ನಾಡ್ಕಾಡ್ತಾರೇನೋ ಅಂತ ಅನಿಸುತ್ತೆ. ಬಟ್ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಿಗ್ ಬಾಸ್ ನೋಡೋದಕ್ಕೆ. ಸೊ ಹಾಗಾಗಿ ನಾನೇನು ಅಷ್ಟು ಇಂಟ್ರೆಸ್ಟಾಗಿ ನೋಡೋಲ್ಲ. ಯಾವಾಗಲಾದರೂ ಟಿ ವಿ ಹಾಕ್ದಾಗ ಬಂದರೆ ಕೆಲವೊಂದು ಎಪಿಸೋಡ್ಸ್ ನೋಡ್ತೀನಿ ಅಷ್ಟೇ. ಅದಾದಮೇಲೆ ಇವಾಗ ಕಲ್ಲಂಗಡಿ ಹಣ್ಣೆಲ್ಲ ತಿಂದಿದ್ದು ಆಯಿತು, ಹೊಟ್ಟೆ ಫುಲ್ ತುಂಬ ಹೋಗ್ಬಿಟ್ಟಿತ್ತು. ಏನಂತ ಅಂದರೆ, ಕಲ್ಲಂಗಡಿ ಹಣ್ಣು ತಿಂದರೆ ಪಟ್ಟಂತ ಹೊಟ್ಟೆ ತುಂಬುತ್ತೆ, ಬಟ್ ಅಷ್ಟೇ ಬೇಗ ಹಶುವಾಗುತ್ತೆ ಮತ್ತೆ ಹೊಟ್ಟೆ. ಅದಾದಮೇಲೆ ಅಣ್ಣನ ಮನೆಗೆ ಕಿಟಕಿ ಮತ್ತು ಡೋರ್ಸಿಗೆಲ್ಲ ಸ್ಕ್ರೀನ್ ಹಾಕ್ಬೇಕಿತ್ತಲ್ವಾ, ಸೊ ಹಾಗಾಗಿ ಇತ್ತು ಮುಂಚೆನೇ, ಬಟ್ ಅದು ಚೆನ್ನಾಗಿರಲಿಲ್ಲ. ಹಾಗಾಗಿ ಅಣ್ಣ ಕರ್ಕೊಬಂದಿದ್ರು ಇದು ಸ್ಕ್ರೀನ್ ಮತ್ತು ಕಿಟಕಿ ಮತ್ತೆ ಬಾಗಿಲಿಗೆ ಸ್ಕ್ರೀನ್ ಫಿಕ್ಸ್ ಮಾಡೋರನ್ನ ಕರ್ಕೊಬಂದಿದ್ರು. ಆ ಅಂಕಲ್ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಇವ್ರು ಅಣ್ಣಂಗೆ ಗೊತ್ತಿರೋರೆ, ಯಾಕಂತಂದರೆ ಅಣ್ಣ ಅವರು ಬಟ್ಟೆ ಅಂಗಡಿ ಕೆಲಸ ಮಾಡೋದಕ್ಕೆಲ್ಲ ಇವ್ರನ್ನೇ ಕರ್ಕೊಂಡು ಹೋಗ್ತಾರಂತೆ. ಸೊ ಹಾಗಾಗಿ ಅವರನ್ನೇ ಮನೆಗೂ ಕರ್ಕೊಂಬಂದಿದ್ರು. ಆಮೇಲೆ ಅವ್ರು ಕೆಲಸ ಮಾಡ್ತಾಯಿದ್ರು, ಜೊತೆಗೆ ವೈರ್ ಕನೆಕ್ಷನ್ಸ್ ಎಲ್ಲ ಅಲ್ಲಲ್ಲೇ ಕೊಟ್ಕೊಂಡಿದ್ರು. ಆಮೇಲೆ ಮತ್ತು ಸ್ಕ್ರೂಗಳಾಗಿರ್ಬೋದು, ಅದೇನೇನೋ ಸಣ್ಣ ಸಣ್ಣ ಪೀಸಸ್ ಎಲ್ಲ ಇತ್ತು. ಸೊ ಹಾಗಾಗಿ ಆ ದಿನ ನಾನು ಎಲ್ಲೂ ಬಿಡ್ತಾನೇ ಇರಲಿಲ್ಲ. ಬೈ ಮಿಸ್ಸಾಗಳು ಎಲ್ಲಾದರೂ ಎತ್ಕೊಂಡು ಬಾಯಿಗೆ ಹಾಕೋಬಿಡ್ತಾಳೆ ಅಂತ ಬೈಯಕ್ಕೆ ನಾನು ಅವಳ ಜೊತೆನೇ ಇದ್ದೆ ಅವತ್ತು. ಅವತ್ತು ಅಂದರೆ ಮೀನ್ಸ್ ಅವ್ರ ಕೆಲಸ ಎಲ್ಲ ಮುಗಿಸೋಗೋರು, ಅದಾದಮೇಲೆ ನಾನು ಆ ದಿನ ಮಲಗಿಸ್ಕೊಂಡು ನಾನು ಮಲ್ಕೊಂಬಿಟ್ಟೆ. ಅಷ್ಟೊತ್ತಿಗೆ ನಾನು ಮತ್ತೆ ಎದ್ದಳು. ಅಷ್ಟರಲ್ಲಿ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಆ ಸ್ಕ್ರೂಗಳಾಗಿರ್ಬೋದು, ಅದೇನೇನೋ ಅವರು ಬಿಸಾಕಿದ್ರಲ್ಲ, ಅದನ್ನೆಲ್ಲ ಅಮ್ಮ ಎತ್ತಿ ಮನೆಯೆಲ್ಲ ಕ್ಲೀನ್ ಮಾಡಿದರು. ಅದಾದಮೇಲೆ ಅಮ್ಮ ಆದಿಂಗೆ, ಈ ಹಳೆ ಕಾಲದವರು ಅನ್ನೋದಕ್ಕಿಂತ ಹಳೇ ಹಾಡುಗಳು, ಮೀನ್ಸ್ ಹಾಡು ಅಲ್ಲ ಅದು, ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಕ್ಳಿಗೆ ಏನೇನೋ ಹೇಳ್ಕೊಡ್ತಾ ಇರ್ತಾರಲ್ಲ, ಹಂಗೆ ಹಿಂಗೆ ರೊಟ್ಟಿ ತಟ್ಟೋದು ಮತ್ತು
ಕಚಗುಳಿ ಕೊಟ್ಕೊಳ್ಳೋದು ಮಕ್ಕಳಿಗೆ ಆ ಥರ ಎಲ್ಲ ಹೇಳ್ಕೊಡ್ತಾರಲ್ಲ, ಅಮ್ಮ ಇವಾಗ ಅದನ್ನು ಹೇಳ್ಕೊಡ್ತಾ ಇದ್ರು ಅವಳಿಗೆ. ಅವಳ ರಜ್ಜಿ ಜೊತೆ ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಆಟ ಆಡ್ಕೊಂಡಿರ್ತಾಳೆ ಅಂತ. ಇವಾಗ ವಾಯ್ಸ್ ಓವರ್ ಕೊಡಲ್ಲ ನಾನು, ರಾ ವಿಡಿಯೋ ಆಗಿರುತ್ತೆ ಮುಂದೆ. ಅವ್ರು ಹೇಗೆ ಮಾತಾಡಿಕೊಂಡು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಇಬ್ಬರು ಅಜ್ಜಿ ಮತ್ತು ಮೊಮ್ಮಗಳು ಅಂತ ನೀವೇ ವಿಡಿಯೋದಲ್ಲಿ ನೋಡಿ. ಊರಲ್ಲಮ್ಮ ಕಲ್ಕಲಮ್ಮ ಕಾಲಿಗೆ ಮನ್ಸಿಗೆತ್ತ ಅಪ್ಪಂಡ ಅಪ್ಪಂಡ ಹೇಳು ಚಿನ್ನು, ಅಲಿ ಮಗು ಕೊಡ್ತಯ್ಯ ವಿಡಿಯೋ ಮಾಡ್ತಿದ್ದೀನಲ್ಲ ಅಂತ ಡೌ ಮಾಡ್ತಿರೋದವಳು. ಇಲ್ಲ ಅಪ್ಪಂಡ ಅಪ್ಪಂಡ ಅಲಿ ಮಗು ಊರಲ್ಲಮ್ಮ ಕಲ್ಕಲಮ್ಮ ಕಾಲಿಗೆ ಚುಡಿ ಚುಡಿ ಆಂಬೇಟ್ ಮಾಡು. ಏನ ಚುಡಿ ಚುಡಿ ಮಾಡಂಗಿಲ್ಲ, ಏನ ಚುಡಿ ಚುಡಿ ಕೈ ಕೊಡು, ಚುಡಿ ಚುಡಿ ಆಂಬೇಟ್ ಮಾಡು, ಚುಡಿ 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 ಯಾನ್ ಬೈಟ್ ಯಾನ್ ಬೈಟ್ ಯಾನ್ ಬೈಟ್. ನಾನು ಏನು ಮಾಡು, ನೀನೇ ನೀನೇ ಮಾಡ್ಕೊಚ್ಚಿನ್ನು, ಇನ್ನು ಹಂಗೆ ಮಾಡು, ಅಜ್ಜಿಗೆ ಮಾಡು ಚುಡಿ ಚುಡಿ ಆಂಬೇಟ್ ಮಾಡು, ಇಲ್ಲಿ ಚುಡಿ ಚುಡಿ ಮಾಡು, ಹೋಗು ಹೋಗಿ ಹೇಳಿ ಇಲ್ಲಿ ಕೇಳಿಕೆ ಚುಡಿ ಚುಡಿ ನಂಗೆ ಮಾಡವ ಚುಡಿ ಚುಡಿ ಆಂಬೈಟ್ ಕನಕ ಪನಿಪಿ ಚುಡಿ ಚುಡಿ ಯಾನ್ ಬೈಟ್ ಅಪ್ಪಂಡ ಅಪ್ಪಂಡ ಅಲಿ ಮಗು ಅಪ್ಪಂಡ ಅಪ್ಪಂಡ ಅಲಿ ಮಗು ಊರಲಮ್ಮ ಕಲ್ಕಲಮ್ಮ ಕಾಲಿಗೆ ಜೆ ಮಾಯಿ ಮಂಚ್ಕೇತ ಮಂಚ್ಕೇತ ನೀ ಮಾಡ್ಕೆ ಅಪ್ಪಂಡ ಅಪ್ಪಂಡ ಆಲಿ ಮಗು ಆಲಿ ಮಗು ಹೇಳ ಅಲಿ ಮಗು ಹೇಳು ಚಿನ್ನು, ಅಲಿ ಮಗು ಊರಲ್ಲ ಊರಲ್ಲಮ್ಮ ಹೇಳು ಊರಲ್ಲಮ್ಮ ಕಕ್ಕಲ್ ಗೆಜ್ಜೆ ಮಾಯಿನ ಮಗು ಏ ಮಾಮಿ ಅಲ್ಲ ಮಾಯಿನ ಮಗು ಮನ್ಸಿಗೆತ ಅಪ್ಪಂಡ ಅಪ್ಪಂಡ ಅಲಿ ಮಗು ಚಿನ್ನು ಚುಡಿ ಚುಡಿ ಅಂಬೇಟ್ ಮಾಡು ಅಮ್ಮ, ನೀನು ಹೇಳಮ್ಮ ಚುಡಿ ಚುಡಿ ಯಾನ್ ಬೈಟ್ ಕನ್ ಪಾನಿ ಬೇಕು ಗಕ್ಕುಜ ಗಕ್ಕುಜ ಜಾಗೆ 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 ಅಂತ ಚಿನ್ನು ಗರ್ಕು ಜಾಗೆ ಅಂತ. ಹಾಗೆ ನಾನು ಹೇಳಿದ್ದೆ ಅಲ್ವಾ ಅಣ್ಣವ್ರ ಮನೆಗೆ ಫ್ರಿಡ್ಜ್ ತಂದಿದ್ದಾರೆ ಅಂತ, ಅದನ್ನು ಇವಾಗ ತೋರಿಸ್ತಿದ್ದೀನಿ ನೋಡಿ. ಇದು ಕನ್ವರ್ಟರ್ ಫ್ರಿಡ್ಜು, ಫ್ರೀಸರ್ನ ಬೇಕಾದರೂ ಫ್ರಿಡ್ಜಾಗಿ ಕನ್ವರ್ಟ್ ಮಾಡ್ಬೋದು, ಮತ್ತು ಫ್ರಿಡ್ಜ್ನ ಬೇಕಾದ್ರೂ ಫ್ರೀಸರಾಗಿ ಕನ್ವರ್ಟ್ ಮಾಡ್ಬೋದು. ಆ ಥರ ಫ್ರಿಡ್ಜು 10 ಇಯರ್ ವಾರಂಟಿ ಕೊಟ್ಟಿದ್ದಾರೆ, ಮತ್ತು 3-star ಇರೋ ಅಂಥದ್ದು ಇದು. 289 liter ಗ್ರಾಸ್ ವಾಲ್ಯೂಮ್ ಇರೋದು ಇದ್ರದ್ದು. ಇದು ಬಂದು LG ಕಂಪ್ನಿದೆ ಫ್ರಿಡ್ಜು. ಆ್ಯಕ್ಚುಲಿ ನಮ್ಮನೇಲಿರೋದು ಸಹ LG ಕಂಪ್ನಿದೆ ಫ್ರಿಡ್ಜು, ನಮ್ಮದು ಕೂಡ ಕನ್ವರ್ಟರ್ ಫ್ರಿಡ್ಜೇ. ಫ್ರಿಡ್ಜ್ನ ಫ್ರೀಸರಾಗಿ ಕನ್ವರ್ಟ್ ಮಾಡ್ಬೋದು, ಫ್ರೀಸರ್ನ ಫ್ರಿಡ್ಜಾಗಿ ಕನ್ವರ್ಟ್ ಮಾಡ್ಬೋದು. ಮೀನ್ಸ್ ಆ ವೆದರಿಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಳ್ಳೋ ಅಂಥದ್ದೇ. ಇಲ್ಲಿ ನೋಡಿ ಮೊಟ್ಟೆ ಟ್ರೈ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಣ್ಣವ್ರ ಮನೆ ಫ್ರಿಡ್ಜಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಏನಪ್ಪ ಇದೆ ಅಂತ ಅಂದರೆ, ಇದಕ್ಕೆ ವೈಫೈ ಕನೆಕ್ಟ್ ಮಾಡ್ಕೋಬೋದು. ಇದು ಇವಾಗಿನ ನ್ಯೂ ಮಾಡೆಲ್ ಅಂತ ಹೇಳಿದರು ಅವರು ಶೋರೂಮಲ್ಲಿ, ಇವಾಗಿನ ನ್ಯೂ ಮಾಡೆಲ್ ಇದು ಅಂತ ಹೇಳಿದ್ರು. ಮತ್ತು ಐಸ್ ಟ್ರೇ ಕೂಡ ಇದೆ. ಅದಾದಮೇಲೆ ಫ್ರಿಡ್ಜಲ್ಲಿ ಕೆಲವೊಂದು ಐಟಮ್ನ ಜೋಡಿಸಿದ್ದೀವಿ ಫ್ರೆಂಡ್ಸ್. ಇದು ನಿಮಗೆ ಈ ಥರ ಎಲ್ಲ ಇಟ್ಕೊಂಡಿದ್ದೀರಾ ಫ್ರಿಡ್ಜ್ನ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಇವಾಗ ತಾನೇ ತಂದಿರೋದಲ್ವಾ, ಸೊ ಐಟಮ್ಗಳನ್ನ ಸುಮ್ಮನೆ ಹಾಗೆ ಇಟ್ಟಿದ್ರು. ಇದನ್ನು ಇನ್ನೂ ಆರ್ಗನೈಸ್ ಮಾಡಿಲ್ಲ, ಬಟ್ ಈಗ ನೋಡಿ ಇಲ್ಲೆಲ್ಲ ಬಾಕ್ಸ್ಗಳು ಜೋಡಿಸಿದ್ದೀವಿ ಅಲ್ವಾ, ಆ ಬಾಕ್ಸ್ಗಳು ಅಲ್ಲಿಗೆಲ್ಲ ಫಿಟ್ ಆಗುತ್ತಾ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಜೋಡಿಸಿದ್ದಾರೆ. ಬಟ್ ಇನ್ನೂ ಐಟಮ್ಗಳನ್ನೆಲ್ಲ ತಂದು ನೀಟಾಗಿ ಆರ್ಗನೈಸ್ ಮಾಡಬೇಕು. ಆರ್ಗನೈಸ್ ಮಾಡಿದಾಗ ನಾನು ಇಲ್ಲೇ ಇದ್ದರೆ ಗ್ಯಾರಂಟಿ ನಿಮಗೆ ಮತ್ತೆ ಇನ್ನೊಂದ್ಸಲ ನಿಮಗೆ ಫ್ರಿಶ್ ಸ್ಟೋರ್ನ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.